प्रभु हर्षो मल्लिकार्जुन शेट्टी अमृत साव इंदुराज
ಯಶಿಗಿ ರಾವ್ ಇದಾದ ಹೀಗೆ ಇನ್ನಷ್ಟು ಕಲಾವಿದರನ್ನು ಇನ್ನೂ ನೀಡುತ್ತಲೇ ಇದ್ದಾರೆ. ಶ್ರೀಯುತ ಅಂದಾನಿ ಅವರಿಗೆ ಸಲ್ಲುತ್ತದೆ. ಐಡಿಯಲ್ ಫೈನ್ ಆರ್ಟ್ ಸಂಸ್ಥೆ ದೇಶ ಹಾಗೂ ವಿದೇಶದ ಖ್ಯಾತ ಕಲಾವಿದರು ಪ್ರಾತ್ಯಕ್ಷಿಕೆ ನೀಡಿದರು ಹಾಗೂ ಕಲಾ ಶಿಬಿರ ಕಾರ್ಯಾಗಾರ ನಿರ್ದೇಶನಕ್ಕಾಗಿ ನಿರ್ದೇಶಕರಾಗಿ ಈ ಮತ್ತು ವಿಚಾರ ಸಂಕಿರಣಗಳಲ್ಲಿ ಅನೇಕ ಸಂಪನ್ಮೂಲ ವ್ಯಕ್ತಿಗಳಿಂದ ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತಾ ಅದರಲ್ಲಿ ಪ್ರಮುಖರಾದ ಎನ್ಎಸ್ ಬೇಂದ್ರೆ, ಕೆಕೆ ಹೆಬ್ಬಾರ್, ವಿದ್ಯಾಭೂಷಣ್, ಆದಿಮೂಲ, ಆರ್ಎಂ ಆನಂದ್ ಪಳಿನಿಯಪ್ಪನ್, ಎ ಹನ್ಮೇಲ್ಕರ್, ಕೆ ಲಕ್ಷ್ಮೇಗೌಡ್, ರಾಜಯ್ಯ, ಸುಧಾಕರ್ ರೆಡ್ಡಿ, ಪಿ ಟಿ ರೆಡ್ಡಿ, ಸೂರ್ಯಪ್ರಕಾಶ್, ಅಲ್ಫಾನ್ಸೋ, ಜಿ ಆರ್ ಸಂತೋಷ್, ಅಷ್ಟೇ ಅಲ್ಲದೆ ಎಸ್ ಎಂ ಪಂಡಿತ್ ಅವರ ಅವರು ಕಲಾಶಾಲೆಗೆ ನಿಕಟ ಸಂಬಂಧವನ್ನು ಹೊಂದಿದ್ದರು. ಅಂದಾನಿ ಅವರು ನಿರಂತರ ಕಲಾ ಸಂಸ್ಥೆಯ ಅಭಿವೃದ್ಧಿಗೆ ಶ್ರಮಿಸುತ್ತಾ ತಮ್ಮ ಕಲಾಕೃತಿ ರಚನೆಯು ನಿರಂತರವಾಗಿರುವಂತಾಗುತ್ತದೆ. 1970ರಲ್ಲಿ ಬನಸ್ಥಳ ವಿದ್ಯಾಪೀಠದಲ್ಲಿ ಚಿತ್ರ ರಚನೆ ತರಬೇತಿ ಪಡೆಯುತ್ತಾರೆ. ಜಲವರ್ಣ, ತೈಲವರ್ಣ, ಅಕ್ರಿಲಿಕ್ ಹಾಗೂ ಮುದ್ರಣ ಮಾಧ್ಯಮದಲ್ಲಿ ಕಲಾಕೃತಿಗಳನ್ನು ರಚನೆ ಮಾಡುತ್ತಾರೆ. ವಸಂತ ಋತು ಪಡಿಮೂಲಿಕೆಗಳು, ಸ್ಟಿಲ್ ಲೈಫ್, ಫ್ಯಾಟ್ ವುಮನ್, ಗಾಂಧಿ ಸರಣಿಯ ಕಲಾಕೃತಿಗಳನ್ನು ಹೆಚ್ಚು ಪ್ರಶಂಸೆಯನ್ನು ಪಡೆಯಿರುತ್ತದೆ. 1980ರ ದಶಕದಲ್ಲಿ ರಚಿಸಿದ ಕಪ್ಪು ಬಿಳುಪಿನ ಕ್ಯಾನ್ವಸ್ ಮೇಲೆ ರಚಿಸಿದ ರೇಖಾಚಿತ್ರಗಳು, ಅಕ್ರಿಲಿಕ್ ಮತ್ತು ತೈಲ ವರ್ಣಗಳಿಂದ ಕೂಡಿದ ಭೂದೃಶ್ಯಗಳು, ಅವಶೇಷಗಳು ಗ್ರಾಮೀಣ ಬದುಕಿನ ವಿಷಯ ವಾಸ್ತವಿಕತೆಗೆ ವೈಭವೀಕರಿಸುವ ನಿಟ್ಟಿನಲ್ಲಿ ಗಮನ ಸೆಳೆಯುತ್ತದೆ. ವಿವಿಧ ಮಾಧ್ಯಮಗಳಲ್ಲಿ ಅನೇಕ ಕಡೆ ಪ್ರಯೋಗಗಳನ್ನು ಮಾಡುತ್ತಾ ಭಿನ್ನವಾದ ದೃಷ್ಟಿಕೋನವನ್ನು ಬೆಳೆಸಿಕೊಂಡವರು ಆಗಿರುತ್ತಾರೆ. ತಂತ್ರಗಾರಿಕೆ ಶೈಲಿ ಸೂಕ್ಷ್ಮತೆ ಸರಳತೆಯಿಂದ ಕೂಡಿದ ರಚನಾ ಪದ್ಧತಿಯಿಂದ ಗಮನ ಸೆಳೆಯುತ್ತದೆ. ಅಂದಾನಿಯವರ ಕಲಾಕೃತಿಗಳು 1969ರಿಂದ ಇದುವರೆಗೂ ಅನೇಕ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಪ್ರಶಸ್ತಿಗಳನ್ನು ಪಡೆದಿರುತ್ತವೆ. ಪ್ರಶಸ್ತಿ ಮುಂಬೈ, ಚೆನ್ನೈ, ಜೈಪುರ್, ಲಕ್ನೌ, ನ್ಯೂದೆಹಲಿ, ಕಲ್ಕತ್ತಾ, ಬೆಂಗಳೂರು, ಭುವನೇಶ್ವರ್, ಹೈದರಾಬಾದ್, ರಷ್ಯಾ, ಲಂಡನ್ಗಳಿಗೆ ಪ್ರದರ್ಶಿತಗೊಂಡಿವೆ. ಇವರ ಸರ್ಕಾರಿ ಖಾಸಗಿ ಸಂಸ್ಥೆಗಳು, ಗ್ಯಾಲರಿಗಳು, ಕೇಂದ್ರ ಮತ್ತು ರಾಜ್ಯ ಲಲಿತ ಕಲಾ ಅಕಾಡೆಮಿ ಆಯೋಜಿಸಿದ ಹಲವಾರು ಶಿಬಿರಗಳಲ್ಲಿ ಭಾಗವಹಿಸಿದ್ದಾರೆ. ವಿ ಜಿ ಅಂದಾನಿಯವರಿಗೆ ಸಂದ ಪ್ರಶಸ್ತಿಗಳು ಅನೇಕ. ಅವುಗಳಲ್ಲಿ ಕರ್ನಾಟಕ ಚಿತ್ರಕಲಾ ಪರಿಷತ್ ಆಯೋಜಿಸಿದ 3ನೇ ಮತ್ತು 13ನೇ ಅಖಿಲ ಭಾರತ ಕಲಾ ಪ್ರದರ್ಶನ ಪ್ರಶಸ್ತಿ, ಹೈದರಾಬಾದ್ ಸೊಸೈಟಿ ಆರ್ಟ್ ಸೊಸೈಟಿ ಪ್ರಶಸ್ತಿ, ರಾಜ್ಯ ಲಲಿತ ಕಲಾ ಅಕಾಡೆಮಿ ಪ್ರಶಸ್ತಿ 1990ರಲ್ಲಿ, ಕೇಂದ್ರ ಲಲಿತ ಕಲಾ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕದ ಸರ್ಕಾರ ನೀಡುವ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಗೌರವ ಪ್ರಶಸ್ತಿ, ಭಾರತ ಸರ್ಕಾರ ಮಾನವ ಸಂಪನ್ಮೂಲ ಇಲಾಖೆಯ ಸೀನಿಯರ್ ಫೆಲೋಶಿಪ್ ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯ ನೀಡಿರುವ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಮತ್ತು ಕರ್ನಾಟಕ ಸರ್ಕಾರ ಕೊಡುವ ಪ್ರತಿಷ್ಠಿತ ವೆಂಕಟಪ್ಪ ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ. ಕಲಾವಿದರಾಗಿ, ಲೇಖಕರಾಗಿ, ಸಂಘಟಕರಾಗಿ, ವಿಶ್ವವಿದ್ಯಾಲಯಗಳಿಗೆ ಕಲಾ ವಿಷಯ ತಜ್ಞರಾಗಿ, ದಿ ಐಡಿಯಲ್ ಫೈನ್ ಆರ್ಟ್ಸ್ ಸಂಸ್ಥೆಯ ಪ್ರಾಚಾರ್ಯರಾಗಿ, ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಿರುವ ಕಾರ್ಯನಿರ್ವಹಿಸುತ್ತಿರುವುದು ನಮ್ಮೆಲ್ಲರ ಭಾಗ್ಯ. ರಾಜ್ಯ ಲಲಿತ ಕಲಾ ಅಕಾಡೆಮಿಯ ಅಧ್ಯಕ್ಷರಾಗಿ, ಕೇಂದ್ರ ಲಲಿತ ಕಲಾ ಅಕಾಡೆಮಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಶ್ರೀಯುತರು ರಷ್ಯಾ, ಇಂಗ್ಲೆಂಡ್, ಜರ್ಮನಿ ಮತ್ತು ಸ್ಪೈನ್ ದೇಶಗಳ ಕಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರುತ್ತಾರೆ. ಬಯಲು ಬಯಲಾದ ರೇಖೆಗಳು ನೆನಪಿನ ನೆರಳಿನಲ್ಲಿ ಕಲಾವಿದ ಎಸ್ ಎಂ ಪಂಡಿತ್ ಅವರ ಬರೆದ ಗ್ರಂಥಗಳಿವೆ ಹಾಗೂ ಅನೇಕ ಗ್ರಂಥಗಳಿಗೆ, ದಿನಪತ್ರಿಕೆಗಳಿಗೆ, ಮಾಸಪತ್ರಿಕೆಗಳಿಗೆ ಇವರು ಬರೆದ ಲೇಖನಗಳು ಪ್ರಕಟಗೊಂಡಿವೆ. ಕಲಾವಿದ ವಿ ಜಿ ಅಂದಾನಿ ಅವರು ರಾಜ್ಯ ಮತ್ತು ರಾಷ್ಟ್ರಕ್ಕೆ ದೃಶ್ಯಕಲೆಯ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆ
ಆರ್ಮಿ ಫೌಜಿಗಳು ನಾವೆಲ್ಲರೂ ಆಗಿದ್ದೀವಿ ಅವರಿಗೆ ನಮ್ಮೆಲ್ಲ ಪರವಾಗಿ ತುಂಬ ಧನ್ಯವಾದ ಧನ್ಯವಾದಗಳು ಜಿ ಅಂದರೆ ಸರ್ ಅವರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆ ಕೊಟ್ಟಂತಹ ಅವರ ಬಗ್ಗೆ ತಿಳಿಸ್ಕೊಟ್ಟಂತಹ ಮನು ಚಕ್ರವರ್ತಿ ಸರ್ ಅವರು ಕೂಡ ಒಂದು ಕಾರ್ಯಕ್ರಮ